ಒಳ್ಳೆಯ ಕೆಲಸ ಮಾಡಲಾಗದಿದ್ದರೂ ಬೇರೆಯವರಿಗೆ ತೊಂದರೆ ಕೊಡುವ ಕೆಲಸ ಮಾಡಬಾರದು. ಪರೋಪಕಾರದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತದೆ. ಶ್ರೀಮಂತಿಕೆ ಇದ್ದವರು ಜನರ ಕಷ್ಟಕ್ಕೆ ನೆರವಾಗಬೇಕೆಂದು ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಒಬಿಸಿ ಘಟಕದ ಅಧ್ಯಕ್ಷ ಅರ್ಜುನ್ ನಾಯಕ್ವಾಡಿ ಹೇಳಿದ್ದಾರೆ. ಚಿಕ್ಕೋಡಿ ಪಟ್ಟಣದಲ್ಲಿ ಎಐಜಿ ಫೌಂಡೇಶನ್ ವತಿಯಿಂದ ತೆರೆಯಲಾಗಿರುವ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಧ್ಯಯನ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಚಿವ ಸತೀಶ್ ಜಾರಕಿಹೊಳಿ ಸೇರಿದಂತೆ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಯುವಕರು ಪರೋಪಕಾರಿಗಳಾಗಬೇಕು ಎಂದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರಾಜು ವಡ್ಡರ್ ಮಾತನಾಡಿದ್ದು, ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಎಂಆರ್ ಮುನ್ನೋಳಿಕರ್ ಮತ್ತು ಆಕಾಶ್ ಗಟ್ಟಿ ಮುಂತಾದವರನ್ನು ಗಣ್ಯರು ಸನ್ಮಾನಿಸಿ ಗೌರವಿಸಿದ್ದಾರೆ. ಎಐಜಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಅರವಿಂದ ಗಟ್ಟಿ, ಡಿವೈಎಸ್ಪಿ ಸುಲೇಮಾನ್ ತಹಸೀಲ್ದಾರ್ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದರು. ಎರಡು ಮಾತುಗಳನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ದಿನ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಸಾಹೇಬರಂತ ಖ್ಯಾತಿಯನ್ನು ಗಳಿಸಿದಂಥ ಗಟ್ಟಿ ಸಾಹೇಬರಿಗೆ ನನ್ನ ಅನಂತ ಅನಂತ, ಅವರ ಕುಟುಂಬಕ್ಕೆ ನನ್ನ ಅನಂತ ಅನಂತ ಧನ್ಯವಾದವನ್ನು ಸಲ್ಲಿಸುತ್ತಾ ಒಂದು ಮಾತನ್ನು ಹೇಳಬಯಸ್ತಾ ಇದ್ದೇನೆ. ಬಂಧುಗಳೇ, ನನಗ ಮನವರಿಕೆ ಆಗಿದ್ದು ನನಗೆ ಅನಿಸಿದ್ದು, ನಿಜ ಜೀವನದಲ್ಲಿ ನಾವು ಈ ಪ್ರಪಂಚದಲ್ಲಿ ಹುಟ್ಟಿ ಬಂದ ಮೇಲೆ ಇವತ್ತಿನ ಸಮಾಜದಲ್ಲಿ ನಾವು ಯಾರಿಗೂ ಉಪಕಾರ ಮಾಡಕ್ ಆಗದಿದ್ರು ಸಹಿತ, ನಮ್ಮಿಂದ ಒಳ್ಳೆ ಕೆಲಸ ಮಾಡಕ್ ಆಗದಿದ್ರು ಸಹಿತ ಮತ್ತೊಬ್ಬರಿಗೆ ನಮ್ಮಿಂದ ತೊಂದರೆ ಆಗದ ಹಾಗೆ ನಡ್ಕೊಳ್ಳೋದು ಬಹಳ ಉತ್ತಮ. ಯಾಕಂತಂದ್ರ ನಾವು ಯಾರಿಗೂ ಒಳ್ಳೇದನ್ನು ಮಾಡಕ್ ಹೋಗದಿದ್ರು ಸಹಿತ ಅವ್ರಿಗೆ ಅನ್ಯಾಯನ ಮಾಡಬಾರದು. ಆದ್ರ ನಮ್ಮ ಕಡೆಯಿಂದ ನಾವು ಈ ಮಾನವ ಜನ್ಮದಲ್ಲಿ ಜನಿಸಿದ ಮೇಲೆ ನಮ್ಮ ಜೀವನ ನಾವು ನಡೆಸೋದಕ್ಕಿಂತಲೂ, ನಮ್ಮ ಕುಟುಂಬ ನಾವು ನಡೆಸೋಕ್ಕಿಂತಲೂ ಪರೋಪಕಾರಿಯಾಗಿರುವುದು ಬಹಳ ಉತ್ತಮ. ಯಾಕಂದ್ರೆ ಅದರಲ್ಲಿ ಸುಖ ಶಾಂತಿ ನೆಮ್ಮದಿ ಇದೆ. ಇದನ್ನ ನಾವು ನಮ್ಮ ನೆಚ್ಚಿನ ನಾಯಕರಾದಂತ ಸತೀಶ್ ಅಣ್ಣ ಜಾರಕಿಹೊಳಿ ಅವರಲ್ಲಿ ನಾವು ಕಾಣ್ತಾ ಇದ್ದೀವಿ. ಯಾಕಂತಂದ್ರ ಅವರ ಸರಳ ಜೀವನ, ಅವರ ವ್ಯಕ್ತಿತ್ವ ಹಾಗೂ ಸಮಾಜಮುಖಿ ಜೀವನ, ವಿದ್ಯಾರ್ಥಿಗಳಿಗಾಗಲಿ ಬಡವರ ಬಂಧುಗಳಿಗಾಗಲಿ ಎಲ್ಲರಿಗೂ ಅವ್ರು ಮಾಡ್ತಕ್ಕಂತ ಸಮಾಜ ಸೇವೆ. ಯಾಕಂದ್ರೆ ಸಾಕಷ್ಟು ಜನರಲ್ಲಿ ಪ್ರೀತಿ ವಿಶ್ವಾಸ ಇದೆ, ಶ್ರೀಮಂತಿಕೆ ಇದೆ. ಅದನ್ನ ಯಾರು ಕೆಲವೊಂದು ಜನ ಉಪಯೋಗ ಮಾಡ್ತಾರೆ, ಕೆಲವೊಂದು ಜನ ಉಪಯೋಗ ಮಾಡಲ್ಲ. ಆದರೂ ಅದನ್ನು ಉಪಯೋಗ ಮಾಡಿ ಜನರಿಗೆ ಬಳಕೆ ಮಾಡಿ ಜನರಿಗೆ ಆಸ್ಪತ್ರೆಗಳಿಗೆ ನಾವು ಸ್ಪಂದಿಸಿ ಅವರ ಕಷ್ಟ ಜೀವನದಲ್ಲಿ ನಾವು ಸಹಾಯ ಮಾಡುವಂತದನ್ನ ಸತೀಶ ಅಣ್ಣ ಜಾರಕಿಹೊಳಿ ನೋಡ್ತೇವೆ. ಸಮಾಜಮುಖಿ ಕಾರ್ಯಕ್ರಮ ಯಾವ ಆಫೀಸರ್ ಮಾಡುದಿಲ್ಲ. ಇಂಥ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಅರವಿಂದನ ಗಟ್ಟಿಯವರು ಇಂಥ ಒಂದು ದೊಡ್ಡ ಕೆಲಸ ಮಾಡಿದಾರಂದ್ರೆ ಅವ್ರದೊಂದು ದೊಡ್ಡ ಗುಣ. ಮತ್ತೆ ಯಾವಾಗ್ಲೂ ಅವ್ರು ಸಂಘಾಟ ಇರ್ತೇವೆ, ಯಾವಾಗ್ಲೂ ಹೇಳ್ತಿರ್ತಾರೆ ಸಮಾಜಮುಖಿ ಕಾರ್ಯಕ್ರಮದ ನನ್ನ ಕರೀರಿ. ಬಾಬಾ ಸಾಹೇಬರ ಕಾರ್ಯಕ್ರಮ ಇರಲಿ, ಬುದ್ಧನ ಕಾರ್ಯಕ್ರಮ ಇರಲಿ, ಬಸವೇಶ್ವರ ಕಾರ್ಯಕ್ರಮ ಇರಲಿ, ಶಿವಾಜಿ ಮಹಾರಾಜರ ಕಾರ್ಯಕ್ರಮ ಇರಲಿ, ಯಾವ ಕಾರ್ಯಕ್ರಮ ಸಮಾಜಮುಖಿ ಇದ್ರೆ ಅಲ್ಲಿ ನಾ ಹಜರ್ ಇರ್ತೇನೋ, ಅದಕ್ಕೆ ಏನು ಹತ್ತಿದ ಖರ್ಚು ಕೂಡ ನಾ ಕೊಡಕ್ ತಯಾರಿದ್ದೇನೆ ಅಂತ ಹೇಳಿದಂತ ಏಕೈಕ ವ್ಯಕ್ತಿ ಯಾರಾದ್ರೆ ಅದು ಅರವಿಂದ ನನ್ನ ಗಟ್ಟಿ. ಇದು ಯಾಕೆ ನಾವು ನೆನೆಸಬೇಕಾಗಿದೆ ಅಂದ್ರೆ, ನಾವು ಇವತ್ತು ಮಾತಾಡ್ತಕ್ಕಂತ ಕೆಲಸ ಮಾಡ್ತಾ ಇದೀವಿ, ಇದು ಆಫೀಸರ್ಗಳು ಮೀನಿರ್ತಾರ ಮಸ್ತ್. ನಾವು ರಾಜಕಾರಣದಾಗ ಜಡ್ಪಿ ಮೆಂಬರ್ ಆಗ್ಬೋದು, ತಾಲೂಕು ಪಂಚಾಯತ್ MLA ಆಗ್ಬೋದು, ಮಂತ್ರಿ ಆಗ್ಬೋದು, ಆದ್ರೆ ಅಧಿಕಾರಿಗಳ ಸಹಮತ ಇರಲಿಲ್ಲ ಅಂದ್ರೆ ಯಾವುದು ಕೆಲಸ ಆಗುದಿಲ್ಲ. ಅದಕ್ಕ ಅರವಿಂದನ ಗಟ್ಟಿ ಇವತ್ತು ಬೆಂಗಳೂರ್ ತನ ನಾವು ಅವ್ರ ಜೋಡಿ ತಿರುಗಾಡಿದೆವು. ಯಾವ ಆಫೀಸರ್ ಇರಿಗೇಷನ್ ಹಿಡ್ಕೊಂಡ್, KV ಹಿಡ್ಕೊಂಡ್, ಪೊಲೀಸ್ ಸ್ಟೇಷನ್ ಹಿಡ್ಕೊಂಡ್ ಎಲ್ಲಿ ಹೋದ್ರು ಅರವಿಂದನ ಹೆಸರಲ್ಲೇ ಕರೀತಾರೆ. ಅರವಿಂದನ ಬರೀಸರು ಏನ್ ಕೆಲಸ ಐತೆ ಹೇಳ್ರಿ. ಇಂಥ ಒಂದು ವ್ಯಕ್ತಿತ್ವ ಯಾರಾದ್ರೂ ಅರವಿಂದನ ಗಟ್ಟಿದಾರು. ಅದಕ್ಕ ಬರ್ತಕ್ಕಂತ ದಿನಮಾನಗಳನ್ನ ಇದೇ ಒಂದು ಕಾರ್ಯಕ್ರಮ ದೊಡ್ಡ ಪ್ರಮಾಣದಾಗ ಮಾಡಿ ನಮ್ಮೆಲ್ಲರ ನಿರ್ಧಾರವಾಗಿರ್ತಕ್ಕಂಥ ಸತೀಶ್ ಅಣ್ಣ ಜಾರಕಿಹೊಳಿ ಹಸ್ತಿಯಿಂದ ಈ ಒಂದು ಬುದ್ಧ ಬಸವ ಅಂಬೇಡ್ಕರ್ ಅವರ ಪುಸ್ತಕವನ್ನು ಉದ್ಘಾಟನೆ ಮಾಡಿಸುವಂತ ತಮ್ಮ ಮುಖಾಂತರ ಹೇಳಿ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರಿರ್ಬೋದು, ತಾಯಂದಿರಿರ್ಬೋದು, ಮಕ್ಕಳಿರ್ಬೋದು, ಯುವಕರಿರ್ಬೋದು, ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತೀನಿ. ಜೈ ಭೀಮ್. ಬಗ್ಗೆ ಅವರ ಜೀವನ ಚರಿತ್ರೆಯನ್ನ ಅವ್ರು ಬರೆದಿದ್ದಾರೆ, ಅದು ದಾಮೋದರಂ ಸಂಜೀವಯ್ಯ ಅಂತೇಳಿ. ಅವ್ರದ್ದು ವಿಶೇಷ ಏನಂತಂದ್ರೆ, ದಲಿತ ಸಮುದಾಯದಲ್ಲಿ ಹುಟ್ಟಿದ ಮೊಟ್ಟ ಮೊದಲು ಚೀಫ್ ಮಿನಿಸ್ಟರ್ ಅವರೇ, ಮತ್ತು ಮೊಟ್ಟ ಮೊದಲು AICC ಪ್ರೆಸಿಡೆಂಟ್ ಅವರೇ. ಅವರು ತಮ್ಮ ಒಟ್ಟಾರೆ 27 ವರ್ಷ ರಾಜಕೀಯ ಜೀವನದಲ್ಲಿ ಅವರು ಗಳಿಸಿರುವಂತಹ ಆಸ್ತಿ ಎಷ್ಟಂತಂದ್ರೆ, 2 ಬೇರೆ ಡ್ರೆಸ್ ಮತ್ತು 1 ಟ್ರಂಕ್. ಅದು ಅವರು ಅನ್ನ ಕೊಟ್ಟಿತ್ತು. ಯಾವಾಗ ಅವರು 1967 AICC ಪ್ರೆಸಿಡೆಂಟ್ ಆಗ್ತಾರೋ ಅವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮತ್ತು ಇಂದಿರಾ ಗಾಂಧಿ ಅವರು ಅವ್ರಿಗೆ ಹೇಳ್ತಾರೆ, ನೀವು ರಾಜ್ಯಸಭಾ ಮೆಂಬರ್ ಆಗಿ ಮತ್ತು ಮಂತ್ರಿಗಳಾಗಿ ನೀವು ಮುಂದುವರಿದ್ರೆ, ಇಲ್ಲದೆ ಹೋದ್ರೆ ನೀವು ಇಷ್ಟು ಪ್ರಾಮಾಣಿಕ ಜೀವನ ನಡೆಸಿದ್ರೆ ನಿಮ್ಮ ಜೀವನ ನಿರ್ವಹಣೆ ಬಹಳ ಕಷ್ಟ ಆಗ್ತದೆ ಅಂತೇಳಿ. ಅದಕ್ಕೆ ಅವರು ಅಂತಾರೆ, ನಾನು ಜೀವನ ನಿರ್ವಹಣೆ ಮಾಡ್ಬೇಕಂದ್ರೆ ನನ್ನ ಹೆಂಡತಿ ಒಬ್ಬ ಟೀಚರ್ ಇದ್ದಾಳೆ, ನಾನು ಒಬ್ಬ ಅಡ್ವೊಕೇಟ್ ಇದ್ದೇನೆ, ಹೀಗಾಗಿ ಸಾರ್ವಜನಿಕ ಹಣದ ಮೇಲೆ ನಾವು ಅವಲಂಬನೆ ಇಲ್ಲ,
ನಾನು ಎಐಸಿಸಿ ಪ್ರೆಸಿಡೆಂಟ್ ಆಗಿ ನಾನು ಕೆಲಸ ಮಾಡ್ತೇನೆ ಅಂತ. ಅವಾಗ ಮೊಟ್ಟ ಮೊದಲು ಕಾಂಗ್ರೆಸ್ ಇತಿಹಾಸದಲ್ಲಿ ಒಂದು 1,000 ರೂಪಾಯಿಯನ್ನ ಗೌರವಧನ ಮಾಡ್ತಾರೆ, ಮತ್ತು ಸ್ವತಃ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವ್ರ ಮನೆಗೆ ಬಂದು ಅದನ್ನ ಕೊಡ್ತಿರ್ತಾರೆ. ಆ ಕಾರಣಕ್ಕಾಗಿ ನಾನು ಅವರ ಮೇಲೆ PhD ಮಾಡಿದ್ದು ಇದ್ದೇನೆ. ಅವರು ಡಿಗ್ರಿ ಎಕ್ಸಾಮಿನೇಷನ್ ಮುಗಿದ ಕೂಡಲೇ ಒಂದು ಪಾಂಪ್ಲೆಟ್ಸ್ ಅನ್ನ ಕೊಡ್ತಾರೆ, ಯಾರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಸಕ್ತಿ ಇದೋ ನಾನು ಬಂದು ಕಾಣ್ರಿ ಅಂತೇಳಿ ಒಂದು ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಿ ಅವ್ರಿಗೆ ಫ್ರೀ ಆಗಿ ಅವರು ಕೋಚಿಂಗ್ ಕೊಡ್ತಾ ಇದ್ರು. ಸಜ್ಜೇನಾನು ಅಂತವ್ರು ಒಬ್ರು ನಮ್ಮ ಸಂದರ್ಭದಲ್ಲಿ ಒಬ್ಬರು IPS ಆಗಿದ್ರು ಸರ್. ಸೊ ಹೀಗಾಗಿ ಈ ಭಾಗದಲ್ಲಿ ಅದು ಉತ್ತರ ಕರ್ನಾಟಕದಲ್ಲಿ ನನಗೆ ಗೊತ್ತಿದ್ದ ಹಾಗೆ ಲೋಕರೆ ಅವರೇ ಪ್ರಥಮ ಇರಬಹುದು ಅಂತ ಅನ್ಸುತ್ತೆ IAS. ಸೊ ನಾವು ಕಲಿಬೇಕಾದಾಗ ಅಷ್ಟು ಅವೇರ್ನೆಸ್ ಸಹಿತ ನಮಗೆ ಇರಲಿಲ್ಲ. ಆನಂತರ ಶೆಟ್ಟಿನವರು ಗುರುತಿದೆ KS ಆಗಿ ಈಗ IAS ಕನ್ಫರ್ಮ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೆ. ಸೊ ಹೀಗಾಗಿ ಇವತ್ತು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾರ್ಗದರ್ಶನಕ್ಕಾಗಿ ಒಂದು ಏನು ಸಂಸ್ಥೆ ನಡೆಸುವುದು ಗಟ್ಟಿಸರು ಮತ್ತು ಸರ್ ಒಂದು ಏನು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ, ಇದು ಅತ್ಯಂತ ಈ ಭಾಗದ ಜನರಿಗೆ ಒಂದು ಅತ್ಯಂತ ಒಳ್ಳೆಯ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ನಾ ಈ ಭಾಗದವನಾಗಿ ಅವರಿಗೆ ಒಂದು ಉತ್ಕೃಷ್ಟವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಮತ್ತು ನಾವು ಎಷ್ಟು ಪ್ರಾಧ್ಯಾಪಕರು ನಾವು ಸ್ನೇಹಿತರಿದ್ದೇವೆ, ನಾವು ಖಂಡಿತ ತಮಗೆ ಸಹಾಯ ಸಹಕಾರವನ್ನು ನಾವು ಕೊಡ್ತೇವೆ ಅನ್ನೋ ಮಾತಾಡೋದಂತ ನಾನು ಹೇಳ್ತಾ ಇದ್ದೇನೆ. ಇನ್ನು ಬುದ್ಧ ಬಸವ ಅಂಬೇಡ್ಕರ್ ಅವರು ಪುತ್ಥಳಿಯ ಒಂದು ಕಾರ್ಯಕ್ರಮ ಅಂತಿದ್ದು, ಡಿಸಿ ಮಲೇಲ್ ಶೇಖರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಡೋ ಇಂಡಿಯಾ ಹ್ಯಾಸ್ ಪ್ರೊಡ್ಯೂಸ್ಡ್ ಮೆನಿ ಗ್ರೇಟ್ ಮ್ಯಾನ್, ಆಟ್ ದ ಫ್ಯಾಕ್ಟ್ ರಿಮೈನ್ಸ್ ದಟ್ ಇಫ್ ಇಂಡಿಯಾ ಹ್ಯಾಸ್ ಪ್ರೊಡ್ಯೂಸ್ಡ್ ಎ ರಿಯಲಿ ಗ್ರೇಟ್ ಮ್ಯಾನ್ ಆಫ್ ಟು ಲಾರ್ಡ್ ಬುದ್ಧ, ಹಿ ವಾಸ್ ಡಾಕ್ಟರ್ ಅಂಬೇಡ್ಕರ್ ಅಂಡ್ ನೋಬಡಿ ಎಲ್ಸ್. ಸೊ ಅಂಬೇಡ್ಕರ್ ಅವರ ಕುರಿತು ನಾವು ಹೆಚ್ಚಿಗೆ ಹೇಳ್ತಾ ಇದ್ದೇನೆ. ಅವರು ಡಿಗ್ರಿ ಎಕ್ಸಾಮಿನೇಷನ್ ಮುಗಿದ ಕೂಡಲೇ ಒಂದು ಪಾಂಪ್ಲೆಟ್ಸ್ ಅನ್ನ ಕೊಡ್ತಾರೆ, ಯಾರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಸಕ್ತಿ ಇದೋ ನಾನು ಬಂದು ಕಾಣ್ರಿ ಅಂತೇಳಿ ಒಂದು ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಿ ಅವ್ರಿಗೆ ಫ್ರೀ ಆಗಿ ಅವರು ಕೋಚಿಂಗ್ ಕೊಡ್ತಾ ಇದ್ರು. ಸಜ್ಜೇನಾನು ಅಂತವ್ರು ಒಬ್ರು ನಮ್ಮ ಸಂದರ್ಭದಲ್ಲಿ ಒಬ್ರು IPS ಆಗಿದ್ರು ಸರ್. ಸೊ ಹೀಗಾಗಿ ಈ ಭಾಗದಲ್ಲಿ ಅದು ಉತ್ತರ ಕರ್ನಾಟಕದಲ್ಲಿ ನನಗೆ ಗೊತ್ತಿದ್ದ ಹಾಗೆ ಲೋಕರೆ ಅವರೇ ಪ್ರಥಮ ಇರಬಹುದು ಅಂತ ಅನ್ಸುತ್ತೆ IAS. ಸೊ ನಾವು ಕಲಿಬೇಕಾದಾಗ ಅಷ್ಟು ಅವೇರ್ನೆಸ್ ಸಹಿತ ನಮಗೆ ಇರಲಿಲ್ಲ. ಆನಂತರ ಶೆಟ್ಟಿನವರು ಗುರುತಿದೆ KS ಆಗಿ ಈಗ IAS ಕನ್ಫರ್ಮ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೆ. ಸೊ ಹೀಗಾಗಿ ಇವತ್ತು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾರ್ಗದರ್ಶನಕ್ಕಾಗಿ ಒಂದು ಏನು ಸಂಸ್ಥೆ ನಡೆಸುವುದು ಗಟ್ಟಿಸರು ಮತ್ತು ಸರ್ ಒಂದು ಏನು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ, ಇದು ಅತ್ಯಂತ ಈ ಭಾಗದ ಜನರಿಗೆ ಒಂದು ಅತ್ಯಂತ ಒಳ್ಳೆಯ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ನಾ ಈ ಭಾಗದವನಾಗಿ ಅದಕ್ಕೆ ಅವರಿಗೆ ಉತ್ಕೃಷ್ಟವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಮತ್ತು ನಾವು ಎಷ್ಟು ಪ್ರಾಧ್ಯಾಪಕರು ನಾವು ಸ್ನೇಹಿತರಿದ್ದೇವೆ, ನಾವು ಖಂಡಿತ ತಮಗೆ ಸಹಾಯ ಸಹಕಾರವನ್ನು ನಾವು ಕೊಡ್ತೇವೆ ಅನ್ನೋ ಮಾತಾಡೋದಂತ ನಾನು ಹೇಳ್ತಾ ಇದ್ದೇನೆ. ಇನ್ನು ಬುದ್ಧ ಬಸವ ಅಂಬೇಡ್ಕರ್ ಅವರು ಪುತ್ಥಳಿಯ ಒಂದು ಕಾರ್ಯಕ್ರಮ ಅಂತಿದ್ದು, ಡಿಸಿ ಮಲೇಲ್ ಶೇಖರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಡೋ ಇಂಡಿಯಾ ಹ್ಯಾಸ್ ಪ್ರೊಡ್ಯೂಸ್ಡ್ ಮೆನಿ ಗ್ರೇಟ್ ಮ್ಯಾನ್, ಆಟ್ ದ ಫ್ಯಾಕ್ಟ್ ರಿಮೈನ್ಸ್ ದಟ್ ಇಫ್ ಇಂಡಿಯಾ ಹ್ಯಾಸ್ ಪ್ರೊಡ್ಯೂಸ್ಡ್ ಎ ರಿಯಲಿ ಗ್ರೇಟ್ ಮ್ಯಾನ್ ಆಫ್ ಟು ಲಾರ್ಡ್ ಬುದ್ಧ, ಹಿ ವಾಸ್ ಡಾಕ್ಟರ್ ಅಂಬೇಡ್ಕರ್ ಅಂಡ್ ನೋಬಡಿ ಎಲ್ಸ್. ಸೊ ಅಂಬೇಡ್ಕರ್ ಅವ್ರ ಕುರಿತು ನಾವು ಹೆಚ್ಚಿಗೆ ಏನು ಹೇಳಬೇಕಾದಿಲ್ಲ, ಜಗತ್ತಿಗೆ ಗುರುತಿದೆ. ಆದರೆ ಜಾತಿ ವ್ಯವಸ್ಥೆನ ಒಂದ್ಸಾರಿ ಸ್ವೀಕರಿಸಿರುವ ಭಾರತೀಯರು ಇನ್ನೂವರೆಗೆ ಅವರನ್ನ ಸ್ವೀಕರಿಸ್ತಾ ಇಲ್ಲ, ಇದು ದುರಂತ. ಸೊ ನಾನು ಬಾಲ್ಯದಲ್ಲಿ ಅಸ್ಪೃಶ್ಯತೆಯನ್ನು ಅನುಭವಿಸಿರುವ ಕಾರಣಕ್ಕಾಗಿ ನಾನು ಯಾವಾಗ PhD ಮಾಡಬೇಕಾಗಿ ಬಂತು, ಸೊ ಅವಾಗ ನಾನು ಇವತ್ತು ನನಗೆ ಸತ್ಕಾರ ಮಾಡಿದರು, ಬಹುಶಃ ನಾನು ಏನು ಮಾಡಿದ್ದೇನೆ ಅಂತ ಅನ್ನೋಕ್ಕೆ ಹೆಚ್ಚಿಗೆ ಗುರುತಿರ್ಲಿಕ್ಕಿಲ್ಲ. ಸೊ ಸ್ವಲ್ಪ ಒಂದೆರಡು ಮಾತುಗಳನ್ನು ಮಾತ್ರ ಹೇಳ್ತಾ ಇದ್ದೇನೆ. ಭಾರತದ ಬೆಳಕು ಅಂತೇಳಿ ಪಾಲಿಟಿ ಪುಟ್ಟಪ್ಪ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ನಾನು ರಾಜ್ಯಶಾಸ್ತ್ರ ನಮ್ಮನ್ನು ಕರೆಸಿದ್ದಾರೆ. ನಾವು ಬಯಸದೇ ಬಂದ ಭಾಗ್ಯ ಇದು, ಯಾಕಂದ್ರೆ ಹೆಸರು ಹೆಂಗೆ ಇಟ್ಟಿದ್ದಾರೆ ನೋಡ್ರಿ, ಬುದ್ಧ ಬಸವ ಅಂಬೇಡ್ಕರ್, ಮಹಾನ್ ಪುರುಷರು, ದಾರ್ಶನಿಕರು, ಜಗತ್ತನ್ನು ಬೆಳಗಿದ ಆತ್ಮಗಳು ಅವೆಲ್ಲ ಅಂಥ ಒಂದು ವೇದಿಕೆಯ ಮೇಲೆ ನಮ್ಮನ್ನು ಅವಕಾಶ ಕೊಟ್ಟಾರೆ. ಯಾಕಂದ್ರೆ ನಮಗೂ ನಮ್ಮ ಊರಿಗೆ ತವ್ರ ಮನೆಗೆ ಬಂದಷ್ಟು ಖುಷಿ ಆಗದೆ, ಅದಕ್ಕಾಗಿ ನಾ ತವ್ರ ಮನೆ ಹಾಡಾಗಿ ಮೊದಲಿಗೆ ಸ್ಟಾರ್ಟ್ ಮಾಡಿದ್ವಿ. ಯಾಕಂದ್ರೆ ನಮಗೆ ಹಂಡೆ ಹಾಲು ಕುಡ್ದಷ್ಟು ಸಂತೋಷ ಆಗದೆ. ನಮಗೆ ಕರೆಸಿದ್ದಾರೆ ಗಟ್ಟಿ ಸಾಹೇಬ್ರೆ, ಹಾಲುಂಡ ತವರಿಗೆ ಏನೆಂದು ಹಾಡಲಿ, ಹೊಳೆದಂಡಿಲಿರುವ ಕರಿಕೀಯ ಕುಡಿಯಂಗ ಹಬ್ಬಾಲಿ ಅವರ ರಸಬಳ್ಳಿ ಅಂತಕ್ಕಂಥದ್ದು ಗರತಿಯಾದವಳ ತವ್ರ ಮನೆಗೆ ಹಾರಿಸತಕ್ಕಂಥ ಒಂದು ಸನ್ನಿವೇಶ ಅದು ಎಲ್ಲಿ ಬರ್ತದಪ್ಪ ಅಂದ್ರೆ ಜನಪದದಲ್ಲಿ ಬರ್ತದೆ. ಆತ್ಮೀಯರೇ, ಯಾಕಿದು ಅನ್ಯೋನ್ಯವಾದಂಥ ಒಂದು ಸಂಬಂಧ ಅಂದರೆ, ಇವ್ರು ನೋಡ್ರಿ, ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ಗಟ್ಟಿ ಸಾಹೇಬ್ರಿಗೆ ಬೀದರ್ದಿಂದ ಅಪ್ ಟು ಬೆಂಗಳೂರುವರೆಗೆ ಗೊತ್ತಿಲ್ಲ, ನಮ್ಮ ಮನಸ್ಸೇನೇ ಇಲ್ಲ, ಅಷ್ಟು ಹೆಸರು ಬೆಳೆಸಿದ್ದಾರೆ ಅವರು. ವೃತ್ತಿಯಲ್ಲಿ ಏನೋ ಕಾಕಿ ಹಕ್ಕಿ ಎಲ್ಲ ಮಾಡಿ ಅದೊಂದು ಹಂತ, ಅದೊಂದು ಸ್ಟೇಜ್ ಮುಗಿದಿದೆ. ಈಗ ರಾಜಕೀಯರು ಇದರಲ್ಲಿ ಆಗಲಿ,
ಮತ್ತು ಸಾಮಾಜಿಕ ಕಳಕಳಿಯಲ್ಲೇ ಆಗಲಿ, ಹೊಸದೊಂದು ಏನು ಈಗ ವಿದ್ಯಾರ್ಥಿಗಳಿಗೆ ಏನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅವರು ಉತ್ತೀರ್ಣ ಆಗಬೇಕು, ನಮ್ಮ ನಾಡಿನ ವಿಶೇಷವಾಗಿ ಕಿತ್ತೂರು ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ನಾರ್ತ್ ಕರ್ನಾಟಕದ ಉದ್ಧಾರ ಆಗಲಿ ಮಕ್ಕಳೆಲ್ಲ ಅಂತಕ್ಕಂಥದ್ದು ಒಂದು ಮನೋಭಾವನೆ ಇಟ್ಟು ಇವತ್ತಿನ ದಿವಸ ಅವ್ರ ಮದುವೆ ವಾರ್ಷಿಕೋತ್ಸವ ದಿನದಿಂದ ಏನು ಇದು ಮಾಡಿದ್ದಾರೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಲ್ಲ ವಿದ್ಯಾರ್ಥಿಗಳನ್ನು ಇಲ್ಲೇ ನೆಲೆಸಿ ಓದಿಸ್ತಕ್ಕಂಥ ಒಂದು ತೀರ್ಮಾನ ತೆಗೆದುಕೊಂಡ್ರೆ ಅದರ ಹಿಂದೆ ಇರ್ತಕ್ಕಂಥವ್ರು ಯಾರಪ್ಪ ಅಂದರೆ ಏಕೈಕ ವ್ಯಕ್ತಿ ನರಸಿಂಹ ಸರ್ ಅವರು ಇವತ್ತು ಬೆಂಗಳೂರಿನಿಂದ ಬಂದಿದ್ದಾರೆ ಅದ್ರ ಕಾಲಾಗಿ ಅಂತ ಒಂದು ಯಾರಾದರೂ ಮುಂದೆ ಬರಬೇಕಾದ್ರೆ ಅವ್ರ ಹಿಂದೊಬ್ಬರು ಈ ಬ್ಯಾಕಟಿಗೆ ಅಂತ ಹೇಳ್ತಾರೆ ನಮ್ಮ ಕಡೆ ಬ್ಯಾಕಟಿಗೆ ಬ್ಯಾಕಟಿಗೆ ಅಂದರೆ ಏನೋ ಪುಷ್ ಮಾಡೋರು ಇರಬೇಕು ಅಂತ ಒಂದು ಕೆಲಸ ಯಾರು ಮಾಡ್ತಾರಪ್ಪ ಅಂದರೆ ನರಸಿಂಹ ಸರ್. ಆತ್ಮೀಯರೇ ಮಾತುಗಳು ಹೆಂಗದವ ಅಂದರೆ ನಾವು ಹೆಂಗು ಬೇಡ, ನಾವು ಸ್ವಂತನೇ ಸ್ವರ್ಗ ನಿರ್ಮಾಣ ಮಾಡಬೇಕಾದ್ರೆ ಮೊಬೈಲ್ ಸ್ವಲ್ಪ ದೂರ ಇಟ್ಟು ಪುಸ್ತಕಗಳು ಹೇಳಿದ್ರೆ ಆರಾಮಾಗಿ ನಾವು ಆಧ್ಯಾತ್ಮಿಕ ಮತ್ತು ಚಿಂತನೆ ಮಾಡಬಹುದು, ಯಶಸ್ವಿ ಮಟ್ಟ ಹತ್ತಬಹುದು. ಸುಖ ಕೊಟ್ಟ ದೇವರು ಯಾರಿಗೆ ಸುಮ್ಮಿಟ್ಟಾನೆ, ಒಬ್ಬೊಬ್ಬರು ಬಾಳೆ ಒಂದೊಂಥರ ಡೊಂಕು ಮಾಡ್ಯಾನ, ಬಾಳೆ ಮಾಡೋ ಹೆಂಡತಿ ಕೊಡು ಗಂಡನ ಕೊಟ್ಟಾನ, ಚಲೋ ಗಂಡ ಎಡವಟ್ಟು ಹೆಂಡತಿ ಇಟ್ಟಾನ, ಸುಖ ಕೊಟ್ಟ ದೇವರು ಯಾರಿಗೆ ಸುಮ್ಮಿಟ್ಟಾನ, ಒಬ್ಬೊಬ್ಬರು ಬಾಳೆ ಒಂದೊಂಥರ ಡೊಂಕು ಮಾಡ್ಯಾನ, ದೇಶ ಆಳಕ್ಕೆ ರಾಜ ಒಂದು ಕುರ್ಚಿ ಕೊಟ್ಟಾನ, ಆ ಕುರ್ಚಿ ಕಾಲು ಜಗ್ಗಕ್ಕೆ ನಾಲ್ಕು ಮಂದಿ ಕದಿಮುರ್ ಬಿಟ್ಟಾನ, ಸುಖ ಕೊಟ್ಟ ದೇವರು ಯಾರಿಗೆ ಸುಮ್ಮಿಬಿಟ್ಟಾನ, ಒಬ್ಬೊಬ್ಬರು ಬಾಳೆ ಒಂದೊಂಥರ ದೊಡ್ಡಂಕು ಮಾಡ್ಯಾನ. ಆತ್ಮೀಯರೆ ಇವೆಲ್ಲ ನಾವು ಮಾಡಿಕೊಂಡಿದ್ದು ಏನು ದೇವ್ರ ದಿಂಡ್ರ ಇದು, ಯಾಕಂದ್ರೆ ನಿಜವಾಗ್ಲೂ ನೆನಿಬೇಕಾದಂತರ ಇಂಥ ಹೀರೋಗಳನ್ನು ಇವರೆಲ್ಲ ನಮ್ಮ ಜನ್ಮಕ್ಕೆ ಬದುಕಿಗೆ ಮಾರ್ಗ ತೋರಿಸ್ತಕ್ಕಂಥ ಹೀರೋಗಳು ಬುದ್ಧ ಬಸವ ಅಂಬೇಡ್ಕರ್ ಇವರೆಲ್ಲ. ವಿಶೇಷವಾದಂಥ ಬಸವಣ್ಣವರಲ್ಲಿ ಇರತಕ್ಕಂಥ ಚಿಂತನೆಗಳೇ ಅವೇ ಇವತ್ತಿನ ಸಮಾಜವನ್ನು ಉಳಿವಿಗೆ ಕಾರಣ ಆಗಿದೆ. ಅಂಬೇಡ್ಕರ್ ಅವರು ಓದಿದಂಥ ಸುಮಾರಾಗಿ 52 ಡಿಗ್ರಿಗಳು ಓದಿದ್ದಾರೆ, ಯಾರಿಗೆ ಸಾಧ್ಯ ಇದೆ? ಅಂತ ವಿದೇಶದಲ್ಲಿ ಹೋಗಿ ಎಷ್ಟೋ ಕಷ್ಟಪಟ್ಟು ಎಷ್ಟೋ ನೋವುಗಳನ್ನು ಸಹಿಸಿಕೊಂಡು ಆವಾಗ ಹೆಂಗೆ ಏನು ಕಬ್ಬಣ ಕಾಸಿ ಕಂಬಾರ ಬಡದಕರ ಹೆಂಗೆ ಆಯುಧಗಳಾಗ್ತಾವಲ್ಲ ಆ ಥರ ಪೆಟ್ಟು ಬಿದ್ದು ಆಯುಧಗಳಾಗಿ ಪೆಟ್ಟುಗಳನ್ನು ಸಹಿಸಿಕೊಂಡು ಇವತ್ತಿನಿಂದ ಬೃಹತ್ತವಾದ ಸಂವಿಧಾನವನ್ನು ರಚಿಸಿದವರು ಅಂಬೇಡ್ಕರ್. ಅದಕ್ಕೆ ಬುದ್ಧ ಅಂದರೆ ಜ್ಞಾನ, ಜ್ಞಾನ ಅಂದರೆ ಬುದ್ಧಿ. ಬುದ್ಧನ ಹೆಸರು ಕೇಳಿದ್ರೆ ಅದು ಅರಿವೆ ಎಂದು ಅರಿವೆ. ಸೊ ಏನು ಆಶೆಯೇ ದುಃಖಕ್ಕೆ ಮೂಲ ಅಂತಕ್ಕಂಥ ಮೂಲ ಸೂತ್ರದೊಂದಿಗೆ ಎಲ್ಲ ತತ್ವಗಳು ಬದುಕಿಗೆ ಅನ್ವಯ ಆಗ್ತಕ್ಕಂಥ ಸೂತ್ರಗಳು ಹೇಳಿದ ಏಕೈಕ ಮಹಾನುಭಾವರು ಬುದ್ಧ. ಅದಕ್ಕಾಗಿ ಆತ್ಮೀಯರೇ ಅದ್ರ ಬಗ್ಗೆ ಏನು ಎಕ್ಸ್ಪ್ಲನೇಷನ್ ಬೇಡ, ಯಾಕಂದರೆ ನಮಗೆ ಇದು ಬಯಸದೇ ಬಗ್ಗೆ ಭಾಗ್ಯ ಅಂತ ಹೇಳಿದೆ. ಅದಕ್ಕೆ ಇಂಥ ಒಂದು ನಿಟ್ಟಿನಲ್ಲಿ ಅದಕ್ಕೆ ನಾವು ಇದ್ದಂಗೆ ಇರ್ತವೆ ನಮ್ಮ ದೇವರು, ನಾವು ಹೇಳ್ದಂಗೆ ಕೇಳ್ತವೆ ನಮ್ಮ ದೇವರು. ನಾವು ಗುಡಿಯಾಗಿಟ್ರೆ ಗುಡಿಯಾಗಿರ್ತಾವೆ, ಚರ್ಚ್ದಾಗಿಟ್ರೆ ಚರ್ಚ್ದಾಗಿರ್ತಾವೆ, ಮಸೀದಾಗಿಟ್ರೆ ಮಸೀದಾಗಿರ್ತಾವೆ. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು, ನಾವು ಹೇಳ್ದಂಗೆ ಕೇಳ್ತಾವೆ ನಮ್ಮ ದೇವರು. ನಂಬಿಕೆ ದೇವರ ಬಿಟ್ಟೆವು. ಮತ್ತೆ ಮುಂದಿನ ಸಾರಿ ಅವರು ಖಂಡಿತ ಬರ್ತೀನಿ ಅಂತ ಮಾತನ್ನು ಹೇಳಿದ್ರಿಂದ ನಾನು ಈ ಕಾರ್ಯಕ್ರಮ ಅಂದ್ರೆ ಅವರಿಗೆ ಸನ್ಮಾನ ಮಾಡತಕ್ಕಂಥ ಕಾರ್ಯಕ್ರಮ ಇನ್ನೊಂದು ದಿನ ಮಾಡೋಣ ಅಂತ ಹೇಳಿ. ಇನ್ನು ಮೂರನೇದಾಗಿ ಬಹಳ ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮತ್ತು ಅದು ಗ್ರಾಮೀಣ ಭಾಗದಲ್ಲಿ ಬಡ ವಿದ್ಯಾರ್ಥಿಗಳು ಬಹಳಷ್ಟು ಅಂಕಗಳನ್ನು ಪಡೆದು ದೆಲ್ಲಿವರೆಗೆ ಮತ್ತು ಬೆಂಗಳೂರುವರೆಗೆ ಹೋಗ್ಲಿಕ್ಕೆ ಆಗುವುದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಉಪಯೋಗ ಆಗಲಿ, ಅವರಿಗೆ ಸದುಪಯೋಗ ಪಡ್ಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಸಾಮನ ಅನ್ನುವಂಥ ಒಂದು ಅಕಾಡೆಮಿಯನ್ನು ಬೆಂಗಳೂರಿನಲ್ಲಿ ನಡೆಸ್ತಾ ಇದ್ದಾರೆ ನಮ್ಮ ಸಹೋದರರು. ಸೊ ಅವರ ಒಂದು ನೆರಳಿನಲ್ಲಿ ನಾವು ಈ ಚಿಕ್ಕೋಡಿ ಭಾಗದಲ್ಲಿ ನಮ್ಮದೇ ಆದಂಥ ಸ್ವಂತ ಕಟ್ಟಡದಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸೋಣ ಮತ್ತು ಗ್ರಾಮೀಣ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಇಲ್ಲಿ ಯಾವುದೇ ಜಾತಿ ಸಂಬಂಧ ಇಲ್ಲ, ಮಾನವ ಜಾತಿಗೆ ಸಂಬಂಧಪಟ್ಟಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಈ ಒಂದು ಅಕಾಡೆಮಿಯನ್ನು ಬಹಳ ಕಡಿಮೆ ಇದರಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇಲ್ಲಿ ಸುಮಾರು 8 ರೂಮ್ಗಳಿದೆ ಮತ್ತು ಸಿಂಗಲ್ ರೂಮ್ಸ್ 8 ಇದೆ. ಸೊ ಶೇರಿಂಗು ತೊಗೊಳ್ಬೋದು, ಬೇಡ ಶೇರಿಂಗ ಇಂಡಿಪೆಂಡೆಂಟ್ ಬೇಕಾದ್ರೂ ತೊಗೊಳ್ಬೋದು, ಮತ್ತು ಅವ್ರು ಇಲ್ಲ ನಾನು ಹೋಗಿ ಬಂದು ಮಾಡ್ತೀನಿ ಅಭ್ಯಾಸ ಮಾತ್ರ ಇಲ್ಲಿ ಮಾಡ್ತೀವಿ ಅನ್ನೋವಂಥವ್ರು ಇದ್ರೂ ಕೂಡ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಈ ಅಕಾಡೆಮಿಯನ್ನು ನಾವು ಜನರಿಗೆ ಅನುಕೂಲಕ್ಕೋಸ್ಕರ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಅದನ್ನು ಮಾತ್ರ ಇವತ್ತು ನಾವು ಅದೇ ರೀತಿ. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send